ಒಬ್ಬ ಫೇಮಸ್ ಆಗಿ ಒಂದು ಹೀರೋ ಆಗ್ತಾ ಇದ್ದಾರೆ ಅಂದರೆ ಏನೋ ಬಲವಂತ ಹೋಗಿ ತುರ್ಕಕ್ಕೆ ನಾವು ಎಲ್ಲೂ ಹೊರಟಿಲ್ಲ ಸರ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೇನು ಡಿಮ್ಯಾಂಡ್ ಮಾಡಿದ್ರು ಅಷ್ಟೇ ಮಾಡಿದ್ವಿ ಮತ್ತು ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಡಿಮ್ಯಾಂಡ್ ಮಾಡ್ತು ಚಿಕಣನ್ನು ಸೊ ಹಂಗಾಗಿ ಆ ಹೀರೋಗೆ ಜೀವ ತುಂಬಕ್ಕೆ ಅಂತೇಳಿ ಚಿಕನ್ನ ಚಿಕಣ ಪರ್ಫೆಕ್ಟ್ ಅಂತೇಳಿ ನಾವು ಆಯ್ಕೆ ಮಾಡಿ ಯಾರು ಸ್ವಲ್ಪ ಸಿನಿಮಾ ಬಗ್ಗೆ ಕೇವಲವಾಗಿ ಅದು ಇದು ರಿವ್ಯೂಗಳು ಮಾಡ್ತಾರೆ ಅಥವಾ ಈಸಿಯಾಗಿ ಒಂದು ಎತ್ತ ಹಾಕ್ಬಿಡೋ ಮಾತಾಡ್ತಾರಲ್ಲ ಭಾಳ ಕಷ್ಟ ಆಗುತ್ತೆ ನೋವು ಆಗ್ತದೆ ಯಾಕಂದರೆ ಹಾಯ್ ಅಲ್ಲ ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಸ್ಪೀಕ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕನ್ನಡ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಏನಿದೆ ಇದೊಂದು ಒಂದು ದಶಕ ಒಂದು ಹದಿನೈದು ವರ್ಷಗಳ ಹಿಂದೆ ಹೀರೋಗಳ ಮುಖ ಗೊತ್ತಿರ್ತಿತ್ತು ಹೀರೋಯಿನ್ ಚಿತ್ರದಲ್ಲಿ ಯಾರು ನಟಿಸ್ತಾರೋ ಸ್ಕ್ರೀನ್ ಯಾರು ಬರ್ತಾರೋ ಅವರ ಫೇಸು ಅವರ ಹೆಸರು ಸ್ವಲ್ಪ ಜೋರಾಗಿ ಓಡ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ಆ್ಯಕ್ಟಿವ್ ಆದಮೇಲೆ ಚಿತ್ರದ ತಾರಾಗಣದ ಜೊತೆಗೆ ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಅಥವಾ ಒಂದು ಒಂದು ಸ್ಕ್ರಿಪ್ಟ್ ರೈಟ್ ಇರ್ಬೋದು ಪ್ರತಿಯೊಬ್ಬರೂ ಸಹಿತ ಅಲ್ಲಿ ಸ್ಟಾರ್ಗಳೇ ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಮಾಡಿದ ನಿರ್ಮಾಪಕರು ಅಂತ ಬಂದಾಗ ಅವರ ಸ್ಟಾರ್ಡಮ್ ಸಹಿತ ಅವರ ಜೊತೆಲೇ ಎತ್ತರ ಎತ್ತರಕ್ಕೆ ಹೋಗ್ತಾ ಇರುತ್ತೆ ಬಟ್ ಅವರ ಸುತ್ತ ಕೆಲವೊಂದು ಸಲ ಸಣ್ಣ ಪುಟ್ಟ ಕಾಂಟ್ರವರ್ಸಿಗಳು ಸಿಕ್ಕಾಕ್ಕೊಂಡಾಗ ಬೇರೆ 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 ಥರದ ಟಾಕ್ಗಳು ಬರುತ್ತೆ ಅದರ ಸತ್ಯ ಏನು ಅನ್ನೋದು ಆ ಕಾಂಟ್ರವರ್ಸಿಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಕಾಂಟ್ರವರ್ಸಿ ಬಗ್ಗೆ ನಾನು ಆಮೇಲೆ ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಈಗ ನನ್ನ ಜೊತೆಗೆ ಉಮಾಪತಿ ಅವರಿದ್ದಾರೆ ಕನ್ನಡ ಇಂಡಸ್ಟ್ರಿ ಕಂಡ ಒಬ್ಬ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಅವರ ಉಪಾಧ್ಯಕ್ಷ ಸಿನಿಮಾ ಇದೆ ಜನವರಿ ಇಪ್ಪತ್ತಾರು ರಿಲೀಸ್ ಆಗ್ತಾ ಇದೆ ಮೊದಲು ಆ ಸಿನಿಮಾ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿ ಆಮೇಲೆ ಅವರ ಜೀವನದ ಸಲವು ಕೆಲವು ಕಥೆಗಳನ್ನು ಕೇಳಬೇಕು ಅಂತ ಇದೆ ಸೊ ಅದನ್ನು ಕೇಳ್ತಾ ಹೋಗ್ತೀನಿ ಮಾತಾಡಿಸ್ತಾ ಹೋಗೋಣ ಉಮಾಪತಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದೆ ಉಪಾಧ್ಯಕ್ಷನ ಸಿದ್ಧತೆ ಭರ್ಜರಿಯಾಗಿ ನಡೀತಾ ಇದೆ ಸರ್ ಸೊ ಎಫರ್ಟ್ಸ್ ಚಿಕ್ಕಿರೋ ಇರಲಿ ದೊಡ್ಡ ಇರೋ ಇರಲಿ ಎಫರ್ಟ್ಸ್ ಒಂದೇ ಸೊ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಇಂಡಸ್ಟ್ರಿಯಿಂದ ಮಾಧ್ಯಮದಿಂದ ಜನಗಳಿಂದ ಒಳ್ಳೆಯ ಸಪೋರ್ಟ್ ಸಿಕ್ಕಿದೆ ತಯಾರಿ ನಡೀತಾ ಇದೆ ಇನ್ನೇನು ಕ್ಷಣಗಣನೆ ಒಂದು ಇಪ್ಪತ್ತಾರನೇ ತಾರೀಕು ರಿಲೀಸ್ ಇದೆ ಸುದೀಪ್ ಸರ್ಗೆ ಸಿನ್ಮಾ ಮಾಡ್ತೀವಿ ದರ್ಶನ್ ಸರ್ಗೆ ಸಿನ್ಮಾ ಮಾಡ್ತೀರಿ ಮುರಳಿ ಅವ್ರಿಗೆ ಸಿನ್ಮಾ ಮಾಡ್ತೀರಿ ಬಟ್ ಅಂತ ಹೀರೋ ಆಗಿ ಚಿಕ್ಕಣ್ಣ ತರ್ತೀರಿ ಹೌದು ಏನು ಏನು ಅಂದರೆ ಸರ್ ಇವಾಗ ಯಾರು ಏನು ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿರಲ್ಲ ಯಾರಿಗೂ ಋಣ ಇರ್ತದೆ ಅವ್ರಿಗೆ ಅವಕಾಶಗಳು ಸಿಗ್ತಾವೆ ಕೆಲವ್ರು ಬಳಸ್ಕೋತಾರೆ ಕೆಲವರು ಬಳಸ್ಕೊಳ್ಳೋಲ್ಲ ಚಿಕ್ಕಣವ್ರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಸಿನಿಮಾ ಸಿನಿಮಾಕ್ಕೆ ಏನು ಬೇಕು ಅದನ್ನೇ ಮಾಡಿದ್ದೀವಿ ಚಿಕ್ಕಣ್ಣನೂ ಅದನ್ನೇ ಮಾಡಿದ್ದಾರೆ ಮತ್ತು ಎಲ್ಲೂ ನಾವು ಬಲವಂತವಾಗಿ ಏನೂ ನಾವು ತೋರ್ಸಕ್ಕೆ ಹೊರಟಿಲ್ಲ ಚಿಕ್ಕಣ್ಣೋ ಫಸ್ಟ್ ಟೈಮ್ ಒಬ್ಬ ಫೇಮಸ್ ಆಗಿ ಒಂದು ಹೀರೋ ಆಗ್ತಾ ಇದ್ದಾರೆ ಅಂದರೆ ಏನೋ ಬಲವಂತವಾಗಿ ತೋರ್ಕೋಕ್ಕೆ ನಾವು ಎಲ್ಲೂ ಹೊರಟಿಲ್ಲ ಸರ್ ನ್ಯಾಚುರಲ್ಲಾಗಿ ಸ್ಕ್ರಿಪ್ಟೇನು ಡಿಮ್ಯಾಂಡ್ ಮಾಡಿದ್ದೆ ಅಷ್ಟೇ ಮಾಡಿದ್ದೀವಿ ಅಂದರೆ ನೀವು ಬಿಗ್ ಬಜೆಟ್ ಸಿನಿಮಾಗಳನ್ನು ಹಿಂದೆ ಮಾಡೋದು ಅಂದರೆ ನೀವು ಕೈ ಹಾಕಿರೋ ಸಿನಿಮಾಗಳೆಲ್ಲ ನನ್ನ ಪ್ರಕಾರ ಮೂವತ್ತೈದು ನಲ್ವತ್ತು ಕೋಟಿ ಕಮ್ಮಿ ಯಾವುದು ನೀವು ಕೈ ಹಾಕೋಲ್ಲ ಸೊ ಇಲ್ಲಿ ಹೆಂಗೆ ಅಂದರೆ ಆ ಸಿನಿಮಾ ಏನು ಡಿಮ್ಯಾಂಡ್ ಮಾಡ್ತಿತ್ತೋ ಆ ರೇಂಜಿಗೆ ನೀವು ಕೊಟ್ಟಿದ್ದೀರ ಇಲ್ಲಿ ಸಿನಿಮಾ ಏನು ಡಿಮ್ಯಾಂಡ್ ಮಾಡ್ತಿತ್ತೋ ಅದೇ ರೇಂಜಲ್ಲೇ ಆಗಿದೆ ಹೌದು ಸರ್ ಇವಾಗ ಏನು ಬೆಲೆ ಇದೆ ಅದಿದೆ ಚಿಕ್ಕಣ್ಣವರು ಹೀರೋ ಆಗಿ ಫಸ್ಟ್ ಸಿನಿಮಾ ಆಗಿರ್ಬೋದು ಬಟ್ ಒಬ್ಬ ಆಗಿ ಎಕ್ಸ್ಪೆನ್ಸಿವ್ ಆರ್ಟಿಸ್ಟ್ ಒಬ್ಬ ಹೀರೋ ಆಗಿ ಒಂದು ಮೊದಲನೇ ಹೆಜ್ಜೆ ಇಡ್ತಾ ಇದಾರೆ ಈ ಅಂಬೆಗಾಲ್ ಇಡ್ತಾ ಇದಾರೆ ಹೀರೋ ಆಗಿ ಯಾಕಂದರೆ ಚಿಕ್ಕಣ್ಣ ನನಗೆ ಯಾವಾಗಲೂ ಹೇಳ್ತಾ ಇದ್ದೆ ಅಪ್ಪಾಜಿ ಭಾಳ ಕಷ್ಟ ಇದೆ ನಾನು ಮುಂಚೆ ಎಲ್ಲ ಆ್ಯಕ್ಟ್ ಮಾಡೋದನ್ನ ಮನೆಗೆ ಹೋದ್ನ ಡಬ್ಬಿಂಗ್ ಟೈಮಲ್ಲಿ ಪೇಮೆಂಟ್ ಬಂತ ಇಷ್ಟೇ ನಾನು ನೋಡ್ತಾ ಇದ್ದೆ ಬಟ್ ಇವಾಗ ಒಬ್ಬ ಹೀರೋ ಆಗೋರಿಗೆ ಏನೇನು ಶ್ರಮ ಇರುತ್ತೆ ಅನ್ನೋದು ಗೊತ್ತಾಗ್ತಾಯಿದೆ ಅಪ್ಪಾಜಿ ಪಬ್ಲಿಸಿಟಿ ಕರೆದ್ರೆ ಎಷ್ಟಾಗುತ್ತೆ ಅಷ್ಟು ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಬಟ್ ಇವಾಗ ಅನಿಸ್ತಾ ಇದೆ ನಮಗೆ ಸಲ ನಾವು ಹೋಗಲಿಲ್ಲ ಹೋಗದೇ ಇರೋದಕ್ಕೂ ಕೆಲವೊಂದಷ್ಟು ಕಾರಣಗಳಿತ್ತು ಬಟ್ ಹೀರೋ ಆಗೋದು ಅಷ್ಟು ಈಸಿ ಕೆಲಸ ಅಲ್ಲ ಅನ್ನೋದು ಮತ್ತು ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಡಿಮ್ಯಾಂಡ್ ಮಾಡ್ತು ಚಿಕಣ್ಣನ ಸೊ ಹಂಗಾಗಿ ಆ ಹೀರೋಗೆ ಜೀವ ತುಂಬಕ್ಕೆ ಅಂತೇಳಿ ಚಿಕನ್ ಚಿಕನನ್ನು ಪರ್ಫೆಕ್ಟ್ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡ್ವಿ ಸರ್ ಎಷ್ಟು ಕಷ್ಟ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್ ಸಿನಿಮಾ ಮಾಡೋದು ನೋಡಿ ಎಲ್ಲರದು ಕಷ್ಟದ ಕೆಲಸನ ಅದರಲ್ಲಿ ಪ್ರೊಡ್ಯೂಸರ್ ಕೆಲಸ ಇದೆಯಲ್ಲ ಸರ್ ಅಷ್ಟು ಈಸಿ ಇಲ್ಲ ನೋಡಿ ನಿಮ್ಮ ಹತ್ರ ಇದೆಯೋ ಇಲ್ವೋ ಕೇಳಿ ಟೈಮ್ ದುಡ್ಡು ಕೊಡಬೇಕು ಇಲ್ಲದ್ರೆ ಬಂದು ಆ್ಯಕ್ಟ್ ಮಾಡಲ್ಲ ಮತ್ತೊಂದು ಅವ್ರದ್ದು ಅವ್ರದ್ದು ಏನೋ ಕಮಿಟ್ಮೆಂಟ್ ಇರೋದು ಯಾಕಂದ್ರೆ ನಾವು ಮಾತು ಕೊಟ್ಟಿರ್ತೀವಿ ಮಾತಿನ ಪ್ರಕಾರ ನಡ್ಕೋಬೇಕು ನನ್ನೊಬ್ಬಂದು ಕಥೆ ಅಲ್ಲ ಬ್ಯಾನರ್ ದೊಡ್ಡ ದೊಡ್ಡದಿರಲಿ ಚಿಕ್ಕದಿರಲಿ ಸರ್ ಒಬ್ಬ ಪ್ರೊಡ್ಯೂಸರ್ ಕತೆ ಹೆಂಗಿರ್ತದೆ ಅಂದರೆ ಸಿನಿಮಾ ರಿಲೀಸ್ ಟೈಮಲ್ಲಿ ಯಾರಿಗೆ ಪ್ರೆಷರ್ ಇರುತ್ತೋ ಇಲ್ಲವೋ ಸಿನಿಮಾ ಪ್ರೊಡ್ಯೂಸರ್ಗೆ ಭಾಳ ಪ್ರೆಷರ್ ಇರ್ತದೆ ಯಾಕಂದರೆ ಒಳ್ಳೊಳ್ಳೆ ಸೆಂಟ್ರ್ಗಳಲ್ಲಿ ಸಿನ್ಮಾ ಬರುತ್ತೋ ಇಲ್ವೋ ಅದಾದಮೇಲೆ ಕರೆಕ್ಟ್ ಟೈಮ್ಗೆ ಕಂಟೆಂಟ್ ಅಪ್ಲೋಡ್ ಆಗಬೇಕು ಅದಾದಮೇಲೆ ವ್ಯಾಪಾರಗಳಾಗಬೇಕು ಎಲ್ಲ ರೀತಿ ಸಿದ್ಧತೆ ಮಾಡ್ಕೋಬೇಕು ಸರ್ ಯಾಕಂದರೆ ಸಿನಿಮಾ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ನೋಡೋರಿಗೆ ಸಿನ್ಮಾ ಮುಗಿದೋಯ್ತು ಉಪಾಧ್ಯಕ್ಷ ಮುಗಿದೋಯ್ತು ನಮ್ಗೆ ಹಂಗಲ್ಲ ಈ ಕುಂಬಾರನಿಗೆ ವರ್ಷ ಅಂತಾರಲ್ಲ ಹಂಗೆ ಈಗ ದೊಣ್ಣೆಗೆ ನಿಮಿಷ ಈ ಯಾರು ಸ್ವಲ್ಪ ಸಿನಿಮಾ ಬಗ್ಗೆ ಕೇವಲವಾಗಿ ಅದು ಇದು ರಿವ್ಯೂಗಳು ಮಾಡ್ತಾರೆ ಅಥವಾ ಈಸಿಯಾಗಿ ಒಂದು ಎತ್ತ ಹಾಕ್ಬಿಡಂಗೆ ಮಾತಾಡ್ತಾರಲ್ಲ ಭಾಳ ಕಷ್ಟ ಆಗುತ್ತೆ ನೋವು ಆಗ್ತದೆ ಯಾಕೆಂದರೆ ದುಡ್ಡು ಹಾಕೋದ್ರ ಜೊತೇಲಿ ನಮ್ಮ ಸ್ವಾಭಿಮಾನನೂ ಪಕ್ಕಕ್ಕಿಟ್ಟು ಮಾಡಿರ್ತೀವಿ ಸರ್ ಎಷ್ಟೋ ಸಲ ಏನಾಗುತ್ತೆ ಎಷ್ಟೋ ಇವಾಗ ನನ್ನ ಬಿಸ್ನೆಸ್ ಕಲೆಕ್ಷನ್ಗಳು ನಾನು ಫೋನು ಮಾಡಲ್ಲ ನಮ್ಮ ಹುಡುಗರು ಏನು ಇದ್ದಾರೆ ಅವರು ಕಲೆಕ್ಷನ್ ಮಾಡ್ಕೋತಾರೆ ಬರ್ತದೋ ಬಿಡ್ತದೋ ಅವ್ರು ಆ್ಯಂಡ್ ಮಾಡ್ಕೋತಾರೆ ಸಿನಿಮಾ ಅಂತ ಬಂದಾಗ ಒಂದು ಸಣ್ಣ ಪುಟ್ಟ ಆರ್ಟಿಸ್ಟ್ ಹತ್ರನೂ ಮಾತಾಡ್ತೀವಿ ಟೆಕ್ನಿಷಿಯನ್ ಹತ್ರ ಮಾತಾಡ್ತೀವಿ ಪ್ರತಿಯೊಬ್ಬರಿಗೂ ಮಾತಾಡಿ ಕೆಲವೊಂದ್ರೆ ನೋಡಿ ಇವಾಗ ಥಿಯೇಟ್ರ್ ಸಿಗಲಿಲ್ಲ ನಾನು ಯಾವ ಸಿನಿಮಾದಲ್ಲೂ ಯಾರಿಗೂ ರಿಕ್ವೆಸ್ಟೇ ಮಾಡಿಲ್ಲ ಇದರಲ್ಲಿ ಅಣ ದಯವಿಟ್ಟು ಅದೊಂದು ಶೋ ಕೊಡೋಣ ಅದು ಇದು ನಮ್ಮ ಹುಡುಗರು ಪಾಪ ನೋಡು ಹೆಂಗೆ ಮಾತ ಅಂದರೆ ಅದೇ ಅಲ್ವ ಸರ್ ಇರೋದು ಮನುಷ್ಯನ ಜೀವನದಲ್ಲಿ ಹಿಂಗೆ ಇರಲ್ಲ ಹಿಂಗೆ 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 ಇರ್ತದೆ ಅದೇ ಲೈಫು ಆಮೇಲೆ ಒಂದು ಪ್ರೊಡಕ್ಷನ್ ಹೌಸ್ ಮೇಲೆ ಭಾಳ ಸ್ಟ್ರೆಸ್ಫುಲ್ ಇರೋವಂಥ ಒಂದು ಜವಾಬ್ದಾರಿ ಪ್ರೊಡ್ಯೂಸರ್ ಜವಾಬ್ದಾರಿ ಅಂತ ಸೊ ಮುಂದೆ ಏನು ಪ್ಲ್ಯಾನ್ಗಳಿಟ್ಕೊಂಡಿದ್ದೀರಾ ಅಂದರೆ ಮತ್ತೆ ದೊಡ್ಡ ಸ್ಟಾರ್ಗಳೇ ಮತ್ತೆ ನಿಮ್ಮ ಸಿನಿಮಾ ಪ್ರೊಡಕ್ಷನ್ ಇರ್ತಾರ ಅಥವಾ ಈ ಥರದವ್ರಿಗೆ ಕೆಲವರು ಚಾನ್ಸ್ ಕೊಟ್ಟು ಈ ಥರದ ಸಿನಿಮಾಗಳನ್ನೂ ಮಾಡಬೇಕು ಅಂತಿದೆಯಾ ಮೈಂಡಲ್ಲಿ ಇದೆ 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 ಅದಕ್ಕೋಸ್ಕರನೇ ಡಿ ಎನ್ ಸಿನಿಮಾಸ್ ಮಾಡಿರೋದೇ ಅದಕ್ಕೆ ಇದಕ್ಕೆ ನಮ್ಮ ನನ್ನ ವೈಫ್ ಪ್ರೊಡ್ಯೂಸರು ಸೊ ಉಮಾಬತಿ ಫಿಲ್ಮ್ಸ್ ನಾನು ಪ್ರೊಡ್ಯೂಸರು ಸೊ ಹಂಗಾಗಿ ಎರಡೂ ಬ್ಯಾನರಲ್ಲಿ ಇನ್ಮೇಲೆ ಸತತವಾಗಿ ಪ್ರತಿ ವರ್ಷ ಸೆಮೆಂಟನೇಸಕ್ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ನಾವು ಯಾರಿಗೋ ಪ್ರೂವ್ ಮಾಡೋಕ್ಕೆ ಮತ್ತೊಂದು ದಿನೊಂದಕ್ಕೆ ಅಂತಲ್ಲ ಅದು ನಮ್ಮ ಜವಾಬ್ದಾರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿ ಎಷ್ಟೋ ಜನ ಬಂದಿರೋರು ಉಳ್ಕೊಂಡ್ರು ಕೆಲವೊಬ್ಬರು ಓದ್ರು ಕೆ ಕೆಲವರು ಹೆಸರು ಮಾಡೋರು ಕೆಲವರು ಮಾಡಲಿಲ್ಲ ಬಟ್ ನನಗೆ ಇಂಡಸ್ಟ್ರಿ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದೆ ಸರ್ ನನ್ನ ಕೊಡುಗೆಗಿಂತ ಇಂಡಸ್ಟ್ರಿ ಕೊಡುಗೆ ನನಗೆ ಭಾಳ ಇದೆ ಸೊ ಹಂಗಾಗಿ ಕೃತಜ್ಞತೆ ಮರೀದೆ ಇನ್ನೊಂದಷ್ಟು ಜವಾಬ್ದಾರಿ ಸಿನಿಮಾಗಳು ಮಾಡ್ತೀನಿ ಖಂಡಿತವಾಗ್ಲೂ ವರ್ಷಕ್ಕೆ ಒಂದು ಸಿನಿಮಾ ರಿಲೀಸ್ ಆಗಬೇಕು ಒಂದೆರಡು ಸಿನಿಮಾ ಪ್ರೊಡಕ್ಷನ್ಗಳಿರಬೇಕು ಅನ್ನೋದು ಕಡೆ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ಸರ್ ಉಪಾಧ್ಯಕ್ಷ ಇನ್ನೇನು ಇಪ್ಪತ್ತಾರು ರಿಲೀಸು ಹೌದು ಆ ಸಿನಿಮಾ ಬಗ್ಗೆ ಒಂದೆರಡು ಮಾತು ಹ್ಞೂ ಸರ್ ಉಪಾಧ್ಯಕ್ಷ ಸಿನಿಮಾ ಭಾಳ ಶ್ರಮವಹಿಸಿ ವಹಿಸಿ ಮಾಡಿರುವಂಥ ಸಿನಿಮಾ ಆಮೇಲೆ ಚಿಕ್ಕಣ್ಣ ಅಂತ ಬಂದಾಗ ಒಬ್ಬ ಗಾರೆ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದರೆ ಖುಷಿ ಆಗ್ತದೆ ಯಾಕೆ ಅದನ್ನು ಪದೇ ಪದೇ ಹೇಳ್ತೀವಿ ಅಂದರೆ ಸಕ್ಸಸ್ ಅನ್ನೋದು ಯಾರ ಮನೆ ಸೊತ್ತು ಅಲ್ಲ ನೀವು ಏನು ಬೇಕಾದರೂ ಮಾಡಿ ಶ್ರದ್ಧೆ ಭಕ್ತಿ ಅನ್ನೋದಿದ್ದರೆ ನೀವು ರಾಜ್ಯನ ಬೇಕಾದರೂ ಆಳ್ಬೋದು ದೇಶನ ಬೇಕಾದರೂ ಆಳ್ಬೋದು ನಮ್ಮಲ್ಲಿ ನಾವು ಕಾನ್ಫಿಡೆನ್ಸ್ ಇಡ್ಕೋಬೇಕು ನಿಮ್ಮ ಹತ್ರ ಇದೆಯೋ ಇಲ್ವೋ ನೀವು ಕಪ್ಪಿದ್ದೀರೋ ಬೆಳಗಿದಿರೋ ಕುಳಗಿದ್ದೀರೋ ಉದ್ದಕ್ಕಿದ್ದೀರೋ ದಪ್ಪ ಇದ್ದೀರೋ ಸಣ್ಣ ಇದ್ದೀರೋ ಅವೆಲ್ಲ ಲುಕ್ಸ್ ಮ್ಯಾಟ್ರೇ ಆಗಲ್ಲ ನಿಮ್ಮ ಶ್ರದ್ಧೆ ಭಕ್ತಿ ಇದ್ದರೆ ಒಂದಲ್ಲ ಒಂದು ದಿವಸ ಏನು ಬೇಕಾದರೂ ಆಗ್ಬೋದು ಆಮೇಲೆ ಅದು ಬಿಟ್ಟು ಉಪಾಧ್ಯಕ್ಷ ಸಿನಿಮಾ ನಾವೇನೋ ಒಬ್ಬ ಟಾಪ್ ಸ್ಟಾರ್ ಕಮಿಡಿಯನ್ನ ಕರ್ಕೊಂಬಂದು ಸಿನಿಮಾ ಮಾಡಿ ಬೇರೆ ಇವ್ರ ಥರ ಏನೋ ನಾವು ಮಾಡೋಕ್ಕೊರ್ಟಿಲ್ಲ ಈ ಸಿನಿಮಾ ಸ್ಕ್ರಿಪ್ಟು ಚಿಕ್ಕಣ್ಣವ್ರನ್ನ ಡಿಮ್ಯಾಂಡ್ ಮಾಡ್ತು ಹಂಗಾಗಿ ಈ ಸಿನಿಮಾ ಸ್ಕ್ರಿಪ್ಟ್ಗೆ ಚಿಕ್ಕಣ್ಣವ್ರನ್ನ ಕಾಸ್ಟ್ ಮಾಡಿದ್ದೀವಿ ಈರೋ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಪರ್ಫಾಮರ್ ಇನ್ನು ಅದು ಬಿಟ್ಟು ಅಧ್ಯಕ್ಷ ಅಲ್ಲಿ ಯಾರು ಆರ್ಟಿಸ್ಟ್ಗಳಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಿನ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ ನಮಗೆ ಖುಷಿ ಆಗೋದೇನೆಂದರೆ ಉಪಾಧ್ಯಕ್ಷ ಆಪ್ಟ್ ಆ್ಯಪ್ಟಾಗಿರುವಂಥ ಕತೆ ಸಿಕ್ತು ಅದಾದಮೇಲೆ ನಾವೆಲ್ಲೂ ಅಷ್ಟೇ ಈ ಹೊಸ್ದಾಗಿ ಆಗ್ತಾ ಇದ್ದಾರೆ ಚಿಕ್ಕಣ್ಣವರು ಅಂತೇಳಿ ಎಲ್ಲೂ ಟ್ರ್ಯಾಕ್ ಬಿಟ್ಟು ಎಲ್ಲೂ ನಾವು ಮಾಡಿಲ್ಲ ಸರ್ ಆಮೇಲೆ ಚಿಕ್ಕಣ್ಣವರು ಅಷ್ಟೇ ಅದಕ್ಕೇನು ಜಸ್ಟಿಸ್ ಮಾಡ್ಬೇಕು ಮಾಡಿದ್ದಾರೆ ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಕೂಡ ಈ ಸಿನಿಮಾ ಒಂದು ಗೆಲ್ಲೋದ್ರಿಂದ ಒಂದಷ್ಟು ಜನಕ್ಕೆ ಮಾದರಿ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಚಿಕ್ಕಣ್ಣ ಆಮೇಲೆ ಒಂದಷ್ಟು ಜನಕ್ಕೆ ದಾರಿದೀಪ ಆಗಲಿ ಸರ್ ಯಾಕಂದರೆ ಪ್ರೊಡಕ್ಷನ್ ಹೌಸ್ಗಳು ಬೇಕಾದಷ್ಟಿದೆ ನಮ್ಮಲ್ಲಿ ವರ್ಷಕ್ಕೆ ಒಂದು ಮುನ್ನೂರು ಸಿನಿಮಾ ರಿಲೀಸ್ ಆಗ್ತದೆ ಅದರಲ್ಲಿ ಹೆಸರು ಮಾಡುವಂಥ ಸಿನಿಮಾ ಒಂದು ಇಪ್ಪತ್ತು ದುಡ್ಡು ಮಾಡೋದು ಒಂದು ಹತ್ತು ಅಷ್ಟೇ ಸೊ ಆ ನಾವು ಹೆಸರು ಮಾಡ್ತೀವೋ ದುಡ್ಡು ಮಾಡ್ತೀವೋ ಸೆಕೆಂಡ್ರಿ ನಾನು ಏನಿದೆ ಪ್ರಾಮಾಣಿಕತೆಯಿಂದ ಮಾಡಿದ್ದೀನಿ ಇಪ್ಪತ್ತಾರನೇ ತಾರೀಕವರೆಗೂ ಅದು ನಮ್ಮ ಸಿನಿಮಾ ಮೇಲೆ ಇಪ್ಪತ್ತಾರರ ಮೇಲೆ ಅದು ನಿಮ್ಮ ಸಿನಿಮಾ ಜನಗಳ ಸಿನಿಮಾ ಜನಗಳ ಆಶೀರ್ವಾದದಿಂದ ಅದು ಗೆಲ್ತದೆ ಅಂತ ಒಂದು ನಂಬಿಕೆ ಕೇಳ್ಕೊಂಡು ಎಸ್ ಸರ್ ಖಂಡಿತ ಗೆಲ್ಲುತ್ತೆ ನಿಮ್ಮ ಹಿಟ್ ಲಿಸ್ಟಿಗೆ ಮತ್ತೊಂದು ಹೊಸ ಸೇರ್ಪಡೆ ಆಗಿ ಇನ್ನಷ್ಟು ಅಂದರೆ ಹೊಸ ಪ್ರತಿಮೆಗಳಿಗೂ ಅಂದ್ರೆ ಮಾಡ್ಬೇಕು ಅನ್ನೋ ಹಸು ಇದೊಂದು ಸಿನಿಮಾ ಆದರ್ಶವಾಗಿ ಕಾಣ್ ಒಳ್ಳೆದಾಗಿತ್ತು ಇದಾಗಿತ್ತು ತೋಮಾಪತಿ ಅವ್ರ ಜೊತೆಗಿನ ಮಾತುಕತೆ ನೋಡ್ತಾ ಇರಿ ಸ್ವೀಟ್ ಪ್ಲಸ್ ಕರ್ನಾಟಕ ಇದು ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ ಮತ್ತೆ ಸಿಗ್ತೀನಿ ನಮಸ್ಕಾರ ಸ್ವೀಟ್ ಪ್ಲಸ್ ಕರ್ನಾಟಕ